ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ನೋಡಿ, ಹಣದ ಚಿಂತೆ ಬಹಳಷ್ಟು ಕಾಡ್ತಾ ಇರುತ್ತೆ ಮನುಷ್ಯನಿಗೆ. ಆರ್ಥಿಕವಾದಂಥ ಅಧಪತನಗಳು ಸಾವಿರಾರು ಒಂದು ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ತಾ ಇರುತ್ತೆ. ಮನುಷ್ಯನ ಒಂದು ಮೂಲಭೂತವಾಗಿ ಹಣದ ಒಂದು ವಿಷಯ ಬಹಳ ಅತ್ಯವಶ್ಯವಾಗಿರ್ತದೆ. ಆದರೆ ನೋಡಿ, ಬರುವಂಥದ್ದು ಹಣ ಬರೋದಿಲ್ಲ, ಅಥವಾ ಎಲ್ಲೋ ಒಂದು ಕಡೆ ಸಾಲ, ಅಥವಾ ಯಾವುದೋ ಒಂದು ಕಾರ್ಯದ ನಿಮಿತ್ತವಾಗಿ ತಾವು ಏನೋ ಒಂದು ಯೋಚನೆ ಮಾಡಿ ಒಂದು ವ್ಯವಹಾರಿಕವಾಗಿ ಮುಂದೆ ಹೋಗಿರ್ತೀರ. ಅಲ್ಲಿ ಉತ್ಪನ್ನ ಇಲ್ಲ, ಲಾಭ ಇಲ್ಲ, ಮನೆಯಲ್ಲಿ ಹಣಕಾಸಿನ ಬರಕತ್ತಾಗಿರುತ್ತೆ. ಆರ್ಥಿಕವಾದಂತಹ ಏನೇ ಮಾಡಿದ್ರೂ ಕೂಡ ಅಭಿವೃದ್ಧಿಯ ಒಂದು ಹಾದಿಯತ್ತ ತಾವು ಸಾಗ್ತಾ ಇರೋದಿಲ್ಲ. ಅನುದಿನ ಅನುಕ್ಷಣ ಕೂಡ ಹಣಕಾಸಿನಲ್ಲಿ ಯಾರಾದರೂ ಸಾಲ ಕೊಡ್ತಾರಾ, ಯಾರಿಂದನಾದರೂ ಸಹಾಯ ಆಗುತ್ತಾ, ಇಲ್ಲೋದ್ರೆ ಯಾರು ದುಡ್ಡು ಕೊಡ್ತಾರೆ ನಮಗೆ, ಇಲ್ಲಿಂದ ದುಡ್ಡು ಅಲ್ಲಿ ತೆಗೆದಾಕು, ಅಲ್ಲಿಂದ ದುಡ್ಡು ಇಲ್ಲಿ ತೆಗೆದಾಕು, ಇಂಥದ್ದೇ ಒಂದು ವಿಚಾರ ಬಾಳು ಜೀವನ ಅನ್ನೋದು ನೀವು ನೋಡ್ತಾ ಇರ್ತೀರ. ಕೆಲವೊಬ್ಬರು ಏನಂತಂದರೆ, ಹಣದ ದುಡಿಮೆಯ ವಿಷಯವಾಗಿ ತಾವು ಯೋಚನೆ ಮಾಡಿದ್ದಿಲ್ಲ, ಎಲ್ಲ ಸಾಲ ಕೇಳಿದ್ದೀನಿ ಸ್ವಾಮಿ, ಅವ್ರು ಕೊಡ್ತಾರ ನೋಡಿ, ಈ ರೀತಿಯಾದಂಥ ಒಂದು ಮಾತುಗಳು ಬರ್ತಾ ಇರುತ್ತೆ. ಯಾವಾಗಲೂ ಕೂಡ ಇನ್ನೊಬ್ಬರ ಹತ್ರ ಕೇಳಿ, ಇನ್ನೊಬ್ಬರ ಹತ್ರ ಪಡೆದು, ಇನ್ನೊಬ್ಬರ ಒಂದು ಹಣದ ವಿಷಯವಾಗಿ ತಾವು ಆ ಒಂದು ವ್ಯವಸ್ಥೆ ಹತ್ತನೇ ಸಾಕ್ತಾ ಇದ್ದರೆ ಜೀವನ ಅನ್ನೋದು ಹೇಗೆ, ಯಾವ ರೀತಿ ಬೆಳವಣಿಗೆ ಮಾಡಿಕೊಳ್ಬೇಕು, ಯಾವ ಹಾದಿಗೆ ನಾವು ಜೀವನ ಅನ್ನೋದನ್ನ ತೆಗೆದುಕೊಂಡು ಹೋಗಬೇಕು. ಅಲ್ಲಿ ಮುಖ್ಯವಾಗಿ ಯಾರೂ ಕೂಡ ಸುಮ್ಮನೆ ಇರೋದಿಲ್ಲ, ಸಂಪೂರ್ಣ ಪ್ರಯತ್ನ ಇರ್ತದೆ, ಫಲ ಅನ್ನೋದು ಇರೋದಿಲ್ಲ. ಪ್ರಾಮಾಣಿಕವಾದಂತಹ ವಿಷಯಗಳಿಂದ ತಾವು ಮುಂದೆ ಹೋಗ್ತಾ ಇರ್ತೀರ, ಆದರೆ ಭಗವಂತನ ಒಂದು ಅನುಗ್ರಹ ಅನ್ನೋದು ಸಿಕ್ಕಿರೋದಿಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ನಿಮ್ಮ ಹಣದ ದಾರಿದ್ರ್ಯ ಹಪಹಪಿ ದಿನೇಕವಾಗಿ ಯಥೇಚ್ಛವಾಗಿ ಹೋಗ್ತಾ ಇರುತ್ತೆ. ಇಂಥ ಸಂದಿಗ್ಧಗಳು ಏನಾಗುತ್ತೆ ಮನುಷ್ಯನಲ್ಲಿ, ಒಂದು ಅತಂತ್ರದ ಒಂದು ವಿಷಮ ಸ್ಥಿತಿ ಅನ್ನೋದನ್ನ ಬಿತ್ತತ್ತೆ. ಇಲ್ಲಿ ಹಣದ ಅಡಚಣೆ ಹೇಗೆ ಹೈರಾಣ ಮಾಡ್ಬೋದಂದರೆ, ಇವತ್ತಿನ ದಿನ ಯಾವ ರೀತಿ ಕಳಿಬೇಕು, ಯಾವ ರೀತಿ ಖರ್ಚು ಮಾಡಬೇಕು, ಯಾವುದನ್ನು ಎಷ್ಟು ಸಲೀಸಾಗಿ ಸುಲಭವಾಗಿ ನೋಡ್ಕೊಂಡೋಗ್ಬೇಕು, ಇಂಥ ಒಂದು ಯೋಚನೆ ಅನ್ನೋದನ್ನ ತಂದೊಡ್ಡುತ್ತೆ. ಇದ್ದಾಗ ಯಾವುದು ಕಾಣೋದಿಲ್ಲ, ಯಾವ ಸ್ಥಿತಿ ಕೂಡ ನಿಮಗೆ ಬೇಕಾಗಿರೋದಿಲ್ಲ. ಯಾವಾಗ ಕಳೆಯುತ್ತೆ, ಯಾವಾಗ ಹಣದ ಅಡಚಣೆ ಸಮಸ್ಯೆಗಳು ಉದ್ಭವ ಆಗುತ್ತೆ, ಆವಾಗ ಹಣಕಾಸಿನ ಒಂದು ಸ್ವರೂಪ ಮನುಷ್ಯನಿಗೆ ಅರ್ಥ ಆಗ್ತಾ ಹೋಗುತ್ತೆ. ಇಂತಹ ಒಂದು ಸಂದರ್ಭ ಅನ್ನೋದನ್ನ ನಾವು ನೋಡ್ಬೋದಾಗಿದೆ. ಹಾಗಾಗಿ ಇಂಥ ಹಣದ ಚಿಂತೆಗಳು ದಿನೇಕವಾಗಿ ಕಾಡ್ತಾ ಇದ್ದರೆ, ಇವತ್ತು ಹೇಗೋ, ನಾಳೆ ಹೇಗೋ, ನಾಡಿದ್ದು ಹೇಗೋ, ಜೀವನ ಅನ್ನೋದು ಹಣದ ವಿಷಯವಾಗಿ ಬಹಳಷ್ಟು ಗೋಳಾಟ, ನರಳಾಟ, ದುಃಖ, ತೊಳಲಾಟ ಇದೇ ನಡೀತಾ ಇದೆ, ಹೀಗೆ ಆಗ್ತಾ ಇದೆ, ಈ ರೀತಿಯೇ ಜೀವನ ಅನ್ನೋದು ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ಇಂಥ ಒಂದು ಮನಸ್ಥಿತಿಗಳಿಂದ ತಾವು ಬೇಗುದೆಯಲ್ಲಿ ಬಿದ್ದಿದ್ದರೆ ತಾವು ಈ ಒಂದು ವ್ಯವಸ್ಥೆನ ಮಾಡ್ಕೊಂಡು ಹೋಗ್ಬೋದು. ಹಣದ ವಿಷಯವಾಗಿ ತಾವು ಏನೆಲ್ಲ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀರಾ, ಆ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಈ ಪರಿಹಾರ ತಂತ್ರ ನಿಮಗೆ ಅದ್ಭುತವಾಗಿ, ಅತ್ಯಂತ ಪ್ರಾಮಾಣಿಕವಾಗಿ, ಪ್ರಯೋಜನಕಾರಿಯಾಗಿ ಇದು ತೋರಿಸುತ್ತೆ ಎಂಬುದಾಗಿ ನಾನು ತಿಳಿಸ್ತಾ ಇದ್ದೀನಿ. ಅಂದರೆ ನಿಮ್ಮ ಭಕ್ತಿ ಭಾವನೆಯಿಂದ ಮಾಡಿ ನೋಡಿ. ಗುರುತತ್ವದ ಮೇಲೆ ನಿದರ್ಶನವಾಗಿರ್ತಕ್ಕಂತಹ ಈ ಒಂದು ತಂತ್ರ ಪ್ರಯೋಗ, ಗುರುಗ್ರಹ ಕಾರಕವನ್ನು ನಾವು ನೋಡ್ತಾ ಇರ್ತೀವಿ. ಧನಾಧಿಪತಿ ಆಗಿರ್ತಾನೆ ಗುರು, ಹಣಕಾಸಿನ ಪ್ರತಿಯೊಂದು ವಿಷಯಗಳಿಗೂ ಕೂಡ ಗುರುವಿನ ಅನುಗ್ರಹ ಇದ್ದರೆ ಬಹಳ ಶುಭ ಅನ್ನೋದು ನಾವು ನೋಡ್ಬೋದಾಗಿದೆ. ಇಲ್ಲಿ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಏಕಾದಶಿ ದಿನ ಎಂಬುದಾಗಿ ನಾವು ನೋಡ್ತೇವೆ, ಅಥವಾ ಗುರುವಾರದ ದಿವಸ. ಈ ಎರಡೇ ದಿನ ಈ ಪ್ರಯೋಗವನ್ನು ಅಥವಾ ಈ ತಂತ್ರವನ್ನು ಮಾಡಲಿಕ್ಕೆ ಸಾಧ್ಯ ಇರತಕ್ಕಂಥದ್ದು. ಏಕಾದಶಿ ಅಥವಾ ಗುರುವಾರದ ದಿವಸವನ್ನು ಆಯ್ಕೆ ಮಾಡಿಕೊಳ್ಳಿ. ಒಂದು ಹಳದಿ ದಾರವನ್ನು ತಾವು ತೆಗೆದುಕೊಳ್ಳಿ. ಅಂಗಡಿಗೆ ಹೋಗಿ ಹಳದಿ ದಾರ ಕೇಳಿ, ಸಿಗ್ತದೆ ನಿಮಗೆ, ಸ್ವಲ್ಪ ಗಟ್ಟಿ ಇರೋದು, ಅಥವಾ ತಾವು ಮನೆಯಲ್ಲೇ ಹೆಚ್ಚಿನ ದಾರಗಳನ್ನು ಉಪಯೋಗಿಸಿ ಸ್ವಲ್ಪ ಗಟ್ಟಿಯಾಗಿ, ಅಂದರೆ ಕೈ ಕಟ್ಕೊಳ್ಬೇಕಾಗಿರುತ್ತೆ, ಹಾಗಾಗಿ ಅರಿಶಿನವನ್ನು ಹಾಕಿ ಅದನ್ನು ತಾವು ಹಳದಿ ದಾರವನ್ನಾಗಿ ಮಾಡ್ಕೋಬೋದು, ಅಥವಾ ಅಂಗಡಿಗೆ ಹೋಗಿ ಹಳದಿ ದಾರ ಕೇಳಿ ನಿಮ್ಗೆ ಸಿಗುತ್ತೆ. ಹಳದಿ ದಾರವನ್ನು ತೆಗೆದುಕೊಳ್ಳಿ, ಅದನ್ನು 3 ಗಂಟೆ ಹಾಕಬೇಕು. ಒಂದು ದಾರ ಕೈಗೆ ಕಟ್ಕೊಳ್ಳೋಷ್ಟೊಂದಷ್ಟು ದಾರ ಆ ಮಧ್ಯಭಾಗದಲ್ಲಿ ಎಲ್ಲ ಒಂದು ಕಡೆ ಒಂದು 3 ಗಂಟನ್ನು ತಾವು ಹಾಕ್ಕೊಳ್ಬೇಕು. ಒಂದೊಂದು ಗಂಟನ್ನು ಹಾಕ್ಕೊಳ್ಳುವಾಗಲೂ ಕೂಡ ಈ ಮಂತ್ರವನ್ನು ತಾವು ಹೇಳ್ಕೊಳ್ಬೇಕಾಗ್ತದೆ. ನೋಡಿ ಮಂತ್ರ ಸ್ವರೂಪ, ಓಂ ಘ್ರಾಂ ಘ್ರೀಂ ಘ್ರೌಂ ಸಹ ಗುರುವೇ ನಮ. ಇನ್ನೊಮ್ಮೆ ಹೇಳ್ತೀನಿ ನೋಡಿ, ಓಂ ಘ್ರಾಂ ಘ್ರೀಂ ಘ್ರೌಂ ಸ
ಸಹ ಗುರುವೇ ನಮ ಈ ಮಂತ್ರವನ್ನು ಹೇಳ್ತಾ ತಾ ಒಂದೊಂದು ಗಂಟನ್ನು ಹಾಕ್ಕೊಳ್ಳಿ. ಮೂರು ಗಂಟು ಸಾಕು, ಮೂರು ಸಲ ಹೇಳಿದ್ರೆ ಸಾಕು. ಈ ದಾರವನ್ನು ನಿಮ್ಮ ಎಡಗೈಗೆ ಕಟ್ಕೊಳ್ಳಿ. ಇದು ಯಾವಾಗಲೂ ನಿಮ್ಮ ಕೈಯಲ್ಲಿ ಸದಾಕಾಲ ಇರಲಿ. ಈ ರೀತಿಯಾಗಿ ಈ ದಾರವನ್ನು ಇದೇ ರೀತಿಯಾಗಿ ತಾವು ಮಾಡಿಕೊಂಡು ಕಟ್ಕೊಳ್ಳೋದ್ರಿಂದ ಏಕಾದಶಿ ಅಥವಾ ಗುರುವಾರ ದಿವಸ ನಿಮ್ಮ ಹಣದ ಏನು ಪ್ರಾಬ್ಲಮ್ಗಳಿದ್ದಾವೆ, ಸಮಸ್ಯೆಗಳಿದ್ದಾವೆ, ಪರಿಹಾರವನ್ನು ಪಡೆಯುತ್ತೆ. ಆರ್ಥಿಕವಾಗಿ ಬೆಳವಣಿಗೆ ಸಾಗುತ್ತೆ. ಹಿಡಿದಂಥ ಕೆಲಸದಿಂದ ಹಣಕಾಸಿನ ಉದ್ಭವ, ಬೆಳವಣಿಗೆ, ಪೂರಕವಾಗಿರತಕ್ಕಂಥ ಒಂದು ವ್ಯವಸ್ಥೆ, ಇವೆಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ಕಂಡುಬರುತ್ತೆ. ಹಣಕಾಸಿನ ದುಃಖ, ದಾರಿದ್ರ್ಯ, ಪೀಡನೆ, ನರಳಾಟ, ಕಾಡಾಟ, ತೊಂದರೆ, ಅದೇನೇ ಇರಲಿ, ಅವೆಲ್ಲದರಿಂದ ತಾವು ಹೊರಗಡೆ ಬರ್ತೀರಾ. ನಿಮ್ಮ ಒಂದು ಆರ್ಥಿಕ ಚೈತನ್ಯ, ಜೀವನ, ದಾರಿ ಎಲ್ಲವೂ ಕೂಡ ಸುಗಮವಾಗಿ ನಡೆಯುತ್ತೆ ಎಂಬುದಾಗಿ ನಾನು ತಿಳಿಸ್ತಾ ಇದ್ದೀನಿ. ಬಹಳಷ್ಟು ಸುಲಭವಾಗಿರ್ತಕ್ಕಂಥ, ಎಲ್ಲರೂ ಮಾಡಿಕೊಳ್ಳುವಂಥ ಒಂದು ಪ್ರಯೋಗ ತಾವು ತಮ್ಮ ಮನೆಯಲ್ಲೇ ಮಾಡ್ಬೋದು. ಹಾಗಾಗಿ ಮಾಡಿ ನೋಡಿ, ಖಂಡಿತ ಇದರಿಂದ ಫಲಿತಾಂಶ ಪಡೀರಿ. ನಿಮ್ಮ ಜೀವನದಲ್ಲಿ ಇನ್ನೊಬ್ಬರ ಹತ್ರ ಬೇಡುವಂಥ ಸ್ಥಿತಿ ಬೇಡ. ಹಾಗೆ ಯಾವುದು ಇಷ್ಟಾರ್ಥ, ಅದು ಮನುಷ್ಯನಿಗೆ ಬೇಸಿಕ್ಕಾಗಿ ಬೇಕಾಗಿರತಕ್ಕಂಥದ್ದು, ಮೂಲಭೂತ ಸೌಕರ್ಯ, ಮೂಲಭೂತ ವಸ್ತುಗಳು, ಅವಶ್ಯಕಗಳು, ಅದನ್ನು ಪಡೀಲಿಕ್ಕಾದರೂ ನಿಮಗೆ ಒಂದು ರಹದಾರಿ ಇರಲಿ. ಇನ್ನೊಬ್ಬರ ಹತ್ರ ಬೇಡುವಂಥದ್ದು ಬೇಡ. ಸದಾಕಾಲ ಸಾಲದಂತಹ ಒಂದು ಹೊರೆಯಲ್ಲಿ ಇರಬೇಡಿ. ಪೀಡನೆಗಳಿಂದ ಹೊರಗಡೆ ಬನ್ನಿ. ಎಲ್ಲ ಒಂದು ಕಡೆ ಮನೆಯಲ್ಲಿ ಆಪತ್ತು ವಿಪತ್ತು ಸಮಸ್ಯೆ ಅನ್ನೋದಿರ್ತದೆ. ನಿಮ್ಮದೇ ಆದಂಥ ಒಂದು ಹಣವನ್ನು ಬೇರೆ ಬ್ಯಾಂಕ್ನಲ್ಲಿ ಇಡುವಂಥ ಒಂದು ವ್ಯವಸ್ಥೆ ಮಾಡಿ. ಇದೆಲ್ಲದರ ಜೊತೆಗೆ ನೋಡಿ, ತಂತ್ರ ಪರಿಹಾರಗಳು, ತಂತ್ರ ಪರಿಹಾರ ಮನೆಯಲ್ಲಿ ಮಾಡುವಂಥದ್ದು, ಮತ್ತೊಂದು ಮಾಡೋದು, ಇವೆಲ್ಲ ಇದ್ದಿತ್ತು. ಜೀವನದಲ್ಲಿ ಆರ್ಥಿಕವಾಗಿ ತಾವು ಬೆಳವಣಿಗೆ ಆಗಬೇಕು, ಇದನ್ನು ತಮ್ಮ ಮನಸಾರೆ ಒಪ್ಕೊಳ್ಬೇಕಾಗತ್ತೆ. ಎಲ್ಲ ಒಂದು ಕಡೆ ಇವತ್ತೊಂದು ದಿನ ಮುಗೀತು ಎಂಬತಕ್ಕಂಥದ್ದು ಬೇಡ. ಯಾಕಂದರೆ ನೀವು ಜಂಗಮರಲ್ಲ ಅಥವಾ ಸನ್ಯಾಸಿಗಳಲ್ಲ, ನಿಮಗೂ ಮನೆ, ಮಠ, ಜೀವನ ಅನ್ನೋದಿದೆ, ಸಾಕಷ್ಟು ಹಾದಿ ಇದೆ. ಮಕ್ಕಳ ಬೆಳವಣಿಗೆ ಆಗಬೇಕು, ಜೀವನ ಅನ್ನೋದು ಅದ್ಭುತವಾಗಿ ಮಾಡಬೇಕು, ಹೀಗೆಲ್ಲವನ್ನು ಯೋಚನೆ ಮಾಡಬೇಕು. ಎಲ್ಲ ಒಂದು ಕಡೆ ಸಂದರ್ಭ ಸನ್ನಿವೇಶ ಕೆಟ್ಟದಾದಾಗ ಎಲ್ಲ ಆರೋಗ್ಯದಲ್ಲಿ ಸಮಸ್ಯೆ ಬರ್ಬೋದು, ವಿಕೋಪ ಆಗ್ಬೋದು. ಹಾಗಾಗಿ ಕೂಡಿಡುವಂತಹ ಒಂದು ಪ್ರಯತ್ನವನ್ನು ಕೂಡ ನಿಮ್ಮಿಂದ ನಡೆಸಬೇಕು. ಮಂತ್ರ ಮಾಡಿದ ತಕ್ಷಣ ಹಣ ಬರೋದಿಲ್ಲ, ಹಾಗಾಗಿ ಕೂಡಿಡುವಂಥ ಒಂದು ಪ್ರಯತ್ನ ಇರಲಿ, ಪ್ರಾಮಾಣಿಕವಾಗಿ ಕೆಲಸ ಕಾರ್ಯ ಇರಲಿ. ಇವತ್ತಿಷ್ಟೋ ಜನ ವಿದ್ಯಾ ಬುದ್ಧಿ ಎಲ್ಲ ಕಲ್ತಿರ್ತಾರೆ, ಕೆಲಸ ಮಾಡಲಿಕ್ಕಂದ್ರೆ ಮುಂದೆ ಹೋಗೋದಿಲ್ಲ, ಸೋಮಾರಿಗಳಾಗಿ ಬಿದ್ದಿರ್ತಾರೆ. ಇನ್ನೂ ವಯಸ್ಸಾಗಿರುತ್ತೆ, 60 ವರ್ಷ 65 ವರ್ಷ ಆಗಿರುತ್ತೆ. ತಂದೆ ತಾಯಿಗಳು ಅವರೇ ಕೆಲಸ ಮಾಡ್ತಾ ಇರ್ತಾರೆ, ಇವರು ಉಂಡಾಡಿಗುಂಡಂತರ ಓಡಾಡ್ಕೊಂಡು ಬರ್ತಾ ಇರ್ತಾರೆ. ಏನಂದರೆ ನಾನು ಬಿಸ್ನೆಸ್ ಮಾಡಬೇಕಂತಿದ್ದೀನಿ, ಅದೆಲ್ಲ ನಡೀತಾ ಇದೆ, ಸೆಟ್ ಆದಮೇಲೆ ನಾನು ಹೋಗ್ತೀನಿ. ಇಂಥ ಒಂದು ಗುಜಲ್ಗಳಲ್ಲಿದ್ದಾರೆ. ಕೀಳರಿಮೆ ಅನ್ನೋದು, ಈ ಕೆಲಸ ಚಿಕ್ಕದು, ನಾನು ಓದಿದ್ದೀನಿ ಬಹಳಷ್ಟು, ನಾನು ಮೇಧಾವಿ ಇದ್ದೇನೆ, ಹಾಗಾಗಿ ಇಂಥ ಆಲೋಚನೆಗಳಿಂದ ವರ್ತನೆ ಮಾಡ್ತಕ್ಕಂಥದ್ದು. ಮೊದಲು ಪ್ರಾಮಾಣಿಕವಾಗಿ ಕೆಲಸ, ದುಡಿಮೆ, 4 ಕಾಸು ಮಾಡಿ, ಅದರಿಂದ 40 ಮಾಡಿ, 40-400 ಮಾಡಿ, 4,000 ಮಾಡಿ, 4,00,000 ಮಾಡಿ, ಅದನ್ನ ಬಿಟ್ಟಿದ್ದು ನಿಮ್ಮ ವಿವೇಚನೆಯಲ್ಲಿರುತ್ತೆ. ಮಾಡಿ, ಹಣ ಗಳಿಸಿ, ದುಡಿಮೆ ಮಾಡಿ, ಚಂದನಾಗಿ ಜೀವನ ಮಾಡಿ. ಆಲಸ್ಯತನ, ಸೋಮಾರಿತನ, ಒಂದು ವ್ಯವಸ್ಥೆಯನ್ನು ಬಿಟ್ಟಾಕೋದು ಕೂಡ ಬಹಳ ಒಳ್ಳೆಯದು. ಬರೀ ತಂತ್ರ ಮಾಡಿ ಹಣ ಬರುತ್ತೆ, ಸುಮ್ಮನೆ ಮನೆಯಲ್ಲಿ ಕುತ್ಕೊಂಡ್ರೆ ಆಗಲ್ಲ, ಎಲ್ಲವೂ ಕೂಡ ಮುನ್ನಡೆಸಬೇಕಾಗ್ತದೆ. ಜೀವನ ಅನ್ನೋದು ಅಷ್ಟು ಸುಲಭನೂ ಅಲ್ಲ, ಅಷ್ಟು ಕಷ್ಟನೂ ಅಲ್ಲ, ಅದನ್ನು ಯೋಚನೆ ಮಾಡಬೇಕು. ನಾನು ನಿಮ್ಮ ಗಿರಿಧರ್ ಭಟ್. ನಮ್ಮ ಕಚೇರಿ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ನಲ್ಲಿದೆ. ಬರೋವಂಥವರು ಕೂಡ ಸಮಯವನ್ನು ನಿಗದಿಪಡಿಸ್ಕೊಂಡು ನಮ್ಮ ಕಚೇರಿಗೆ ಬರ್ಬೋದು, ನೇರವಾಗಿ ಭೇಟಿ ಮಾಡ್ಬೋದಾಗಿದೆ. ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಕರೆ ಮಾಡಿ ಬನ್ನಿ. ಅಥವಾ ನಿಮಗೆ ಬರಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಂದರೆ, ನೀವು ಏನು ಕೆಳಗಡೆ ಕಾಣ್ತಾ ಇರತಕ್ಕಂಥ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡಬಹುದಾಗಿದೆ. ಎಲ್ಲರಿಗೂ ಕೂಡ ಶುಭವಾಗಲಿ. ನಮಸ್ಕಾರ.